ವಿತ್ ಆಲ್ ಲವ್ ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬರ್, ಯಾಕಂದರೆ ಯೂಟ್ಯೂಬಿಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು, ನಮ್ಮ ವಿಚಾರಗಳು, ನಮ್ಮ ಟ್ಯಾಲೆಂಟು, ಪ್ರತಿಭೆ ಮತ್ತೊಂದು ಮಗದೊಂದು. ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದರೆ ಫಸ್ಟು ಜ್ಯೋತಿ ಬೆಳಗಬೇಕು ಅಂತ. ಕಾರ್ಯಕ್ರಮದ ಫಸ್ಟು ಶೀರ್ಷಿಕೆ ಸರ್ ಯಾರು ನಡೆಸ್ಕೊಡ್ತಾರೋ ಅವ್ರು ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ಟು ಬಂದ್ಬಿಟ್ಟೆ. ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಂಡಿರೋ. ಹೊಡಿಬೋದು ಹೊಡಿಬೋದು. ಏಯ್ ಚಂದ್ರಮೋಹನ್, ನಿಂದು ಅದೇ ಕೆಲಸ. ಏನು ಗೊತ್ತೇನಾ, ನಮ್ಮ ಆರ್ಟಿಸ್ಟ್ ಅವ್ನು ಚಂದ್ರಮೋಹನ್ ಅಂತ, ನಿಂದು ಏನಂದರೆ ಆ ಥರ ಏನೋ ಪಂಚ್ ಬಂದಾಗ ಒಂದ್ಸತಿ ಹೊಡಿ ಮಿಕ್ಕೋರು ಹೊಡ್ಕೋತಾರೆ. ಫಾಲೋ ಮಾಡು, ಬದುಕ್ತಿ ಲೈಫಲ್ಲಿ ಶುರು ಮಾಡು, ಫಾಲೋ ಮಾಡ್ತಾರೆ. ಎಸ್, ಅವರು ಚಂದ್ರಮೋಹನ್ ಇದು. ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು ಅದಕ್ಕೆಲ್ಲ ಸೆಟಪ್ ಇದು ಅಂತೆಲ್ಲ, ಮತ್ತು ಅದನ್ನು ಕ್ಲಿಯರ್ ಮಾಡಿಸಿ, ಟೈಮ್ಗಳು ವೇಸ್ಟ್ ಆಗೋದು ಬೇಡ, ಫಟಾಫಟ ಅಂತ ಆಗಬೇಕು. ಇದು ತುಂಬ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ. ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರಿತೀನಿ ಅನೂಪ. ಪ್ಲೀಸ್ ಸಮಸ್ಯೆ ಏನು, ಪಾದರಕ್ಷಿಗಳ ಸಮಸ್ಯೆ ಎಲ್ಲರದ್ದು. ಅನೂಪ ನಮ್ಮದು, ಅನೂಪಂದು ದೊಡ್ಡ ಟ್ರಾವೆಲ್ಲು ಅದು ಹೇಳಕ್ಕೆ ಅದೆಲ್ಲ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ. ಹಾಂ ಅನೂಪ, ದೀಪ ಬೆಳಗಬೇಕು, ದೀಪ ಬೆಳಗ್ದಂಗೆ ಆಗಬೇಕು, ಆ ಶಕ್ತಿ ನಿಮಗಿದೆ, ತಗೊಳ್ಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ನಂದಿಸುವುದು ಬಹಳ ಸುಲಭವೋ ಹೇ ಮಾನವ, ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಥ್ಯಾಂಕ್ ಯು ಅನೂಪ. ಅನೂಪ ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಕೊಡ್ದು. ಇದು ನೋಡಿ ಇನ್ಫಾರ್ಮಲ್ ಅಂದರೆ ಎಷ್ಟು ಇನ್ಫಾರ್ಮಲ್ ಆಗೋಯ್ತು ಹೆಂಡತಿ ಮಕ್ಕಳು ಬರೋ ಟೈಮ್ಗೆ. ಅಲ್ಲ ಇನ್ನೂ ಮಜಾ ಕೇಳಿ, ನನ್ನ ಮಗಳ ಹೆಸರು ನಗು ಅಂತ, ಇವಳ ಹೆಸರು ನಗು ಅಂತ. ಯಾಕೆ ಅಂದರೆ ಯಾರೇ ಕೇಳಿದ್ರು ಅಪ್ಪ ಏನು ಮಾಡ್ತಿದ್ದ ಅಂತ, ಮುಂದೆ ಯಾವತ್ತಾರು ಸತ್ತ ಮೇಲೆ ಕೇಳ್ತಾರಲ್ಲ ನಗು ಹುಟ್ಟಿಸ್ತಿದ್ದ ಅಂತ ಹೇಳಕ್ಕೆ. ಹಾಂ ಮಗಳು, ಗಾಳಿ ತಂಗಾಳಿ ಬರ್ತಿದ್ದಾರಪ್ಪ, ಯಾರು ಬರ್ತಿದ್ದು? ಅಪ್ಪ ಬರ್ತಿದ್ದು, ಅನುಪಮ ಹಾಡಿದ್ದು. ಅಲ್ಲ ಅದಲ್ಲ, ಅದು ಏನು ವಿಚಾರ ಏನಂದರೆ, ಮೇಡಮ್ಗೆ ಹೇಳಿದೆ ಮಗುನ ಕರ್ಕೊಂಡು ಕರೆಕ್ಟ್ ಟೈಮ್ಗೆ ಬನ್ನಿರಿ, ಲೇಟ್ ಮಾಡಿಬಿಡಿ, ದೊಡ್ಡಮ್ಮನ ಪರಿಚಯ ಮಾಡಿಸ್ಬೇಕು ಅಂತ. ನಮಸ್ಕಾರ ಹೇಳ್ರಿ ರಚಿತ. ಬ್ಯಾನರ್ ಒನ್, ಬ್ಯಾನರ್ ಟು, ಬ್ಯಾನರ್ ತ್ರೀ ಅಂತ ನಮ್ಮದೇ ಅದು ಬ್ಯಾನರಲ್ಲಿ. ಅದು ನಾನೇ ಹೇಳ್ತೀನಿ, ಯಾರ್ಯಾರು ತುಂಬ ಲೈನ್ ನೋಡಿದ್ರೆ ಸಿನಿಮಾ ಮಾಡೋದು ಬೇಡ್ರೋ ಕಣಯ್ಯ ಅಂತ. ಜೊತೆಲಿ ಇದ್ದಂಗೆ ಆಗುತ್ತೆ, ಸಿನಿಮಾ ಕೆಲಸ ಮಾಡ್ದಂಗೆ ಆಗುತ್ತೆ, ಸಂಪಾದನೆ ಮಾಡ್ದಂಗೆ ಆಗುತ್ತೆ, ಹೆಸರು ಗಳಿಸ್ದಂಗೆ ಆಗುತ್ತೆ, ಸಕ್ಸಸ್ ಆದರೆ ಆಮೇಲೆ ಇನ್ನ ಇದು ದೇವ್ರಿಗೆ ಬಿಟ್ಟಿದ್ದು ಅಂತ. ಒಟವು ಅನೂಪ ದೀಪವನ್ನು ಬೆಳಗಿಸಿದ್ದಾರೆ ಮತ್ತು ಕಾರ್ಯಕ್ರಮನ ಹಾಗೆ ಮುಂದುವರಿಸ್ತಾ ಹೋಗೋದಾದರೆ ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಯಾವಾಗ ಬಿಡ್ತೀರಿ, ಇದು ಅದರ ಗಿಲರ್ ಅಣ್ಣ ಟೀಸರ್ ಬಿಡ್ತಾರೆ, ಎಲ್ಲ ಟೀಸರ್ ಬಿಡೋದು, ಪ್ರೊಮೋ ಬಿಡೋದು, ಟ್ರೇಲರ್ ಬಿಡೋದು, ನೀವು ಯಾವಾಗ ಬಿಡ್ತೀರಿ, ನೀವು ಬಿಡ್ತೀರಿ. ನಾವು ಜಗ್ಗೇಶರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಯಾರೂ ಕೂಡ ಒಂದು ಚಿತ್ರದ 2024 ಬರೋ ಚಿತ್ರಕ್ಕೆ ತುಂಬ ಹಿಂದೆ 2006 ಮೊದಲನೇ ಟ್ರೇಲರ್ ಬಿಟ್ಟಿದ್ರು. ಅದು 1 ಸೆಕೆಂಡ್ 2 ಸೆಕೆಂಡ್ದಲ್ಲ, 2 ಅವರ್ದು ಮಠ. ಕರೆಕ್ಟ್ ಟೈಮಿಂಗ್. ಆಮೇಲೆ ಅದು 2009 ಇನ್ನೊಂದು ಬಿಡ್ತಾರೆ ಟ್ರೇಲರು, ಅದು 2 ಅವರ್ ಇರುತ್ತೆ, ಅದು ಎದ್ದೇಳು ಮಂಜುನಾಥ. ಇದು ಗೊತ್ತಿಲ್ಲ ಏನು ಗೊತ್ತಿಲ್ಲ, ಲಾಂಗ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಇದು ಏನು ಇವನ ಹೀರೋ ಲಾಂಗೋನ ಹೀರೋ, ನನಗೆ ಟೆನ್ಷನೋ. ಇಲ್ಲ ಅಂದರೆ ನೀವು ಒಂದು ಸಾಂಗೇ ಹಾಡಿಸ್ಬಿಡ್ತೀನಿ ರೀ, ಮಗಳು ಬಂದ್ಲು. ಅದೇ ರಂಗನಾಯಕದಲ್ಲಿ ಏನಿದೆ ಅಂತ, ರಂಗನಾಯಕದಲ್ಲಿ ಹಾಸ್ಯ, ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸ್ವಾಮಿ. ಮತ್ತು ಕೇಳ್ತಾರೆ ಹಾಗಾದರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ. ತಾಯಿ ಸೆಂಟಿಮೆಂಟಾ ಇದೆ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಎತ್ತಿದ ರಮ್ಮ. ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು, ನಾವು ಇದು ಪ್ಲಾನ್ಡ್ ಅಲ್ಲ, ನಾವೇನು ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ. ಅಣ್ಣಂಗೆ ಜೋಶಲ್ಲಿದ್ದಾರೆ ಅಣ್ಣ, ಪ್ಲೀಸ್ ಅದು ಚೆನ್ನಾಗಿದೆ ಹಾಡಿ. ಅದು ಅಂದ್ರೆ ಎಲ್ಲ ಎಲ್ಲ ಏ ನೆಕ್ಸ್ಟ್ ಪಿಕ್ಚರ್ ಅಲ್ಲ, ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲಮ್ಮ, ಅದು ಕೃಷ್ಣನ ಹಾಡೋದು, ಅವ್ರ ತಾಯಿಗೆ ಹೇಳ್ತಾನೆ. ಇವತ್ತಿನ ಮಕ್ಕಳು ಅಮ್ಮ ನಾನು ದೇವರಾಣೆ, ಆಂಟಿ ನೋಡಿಲ್ಲಮ್ಮ,
ಆಂಟಿನೇ ನನ್ನ ಒಳಗೆ ಕರೆದು ಆಹಾ ಓಹೋ ಅಂದಳಮ್ಮ. ದಿಸ್ ಇಸ್ ದ ಸ್ಪಿರಿಟ್ ಐ ಟೆಲ್ ಯು. ಅವರು ಹಾಸ್ಯ ಮತ್ತು ಬನ್ನಿ 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 ಜಗೇಶರು ನೋಡಿ ಅಲ್ಲಲ್ಲ ಸ್ಪಾಟು ಅವರು ಒಬ್ಬ ಎಂಟರ್ಟೈನರ್. ಎಂಟರ್ಟೈನರ್ ಕ್ಯಾನ್ ಬಿ ಎ ಗ್ರೇಟ್ ಆರ್ಟಿಸ್ಟ್. ಆತನ ಗೊತ್ತು ಹೇಗೆ ಅದನ್ನು ಅಕಾಮಡೇಟ್ ಮಾಡೋದು ಅಂತ. ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ, ಅವರೇ ಸೇರಿಸಿದ್ರು ಅದನ್ನು. ಅಣ್ಣ ತುಂಬ ಕಷ್ಟ ಅದು, ಕವಿ ಅಲ್ಲೇ ವಿಕೆಟ್ ಇದು ಏನಂತಾರೆ ಅದಕ್ಕೆ ಆಶುಕವಿ, ಆಶುಕವಿತ್ವ ಅಂತೀನಿ ನಾನು. ಕನ್ನಡದ ಚಾರ್ಲಿ ಚಾಪ್ಲಿನ್ ಜಗೇಶರ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ. ನಗಿಸೋದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ನಗಿಸೋದನ್ನೇ ಅವರ ಜೀವನ ಶೈಲಿ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆ ಇದೆ ಅಣ್ಣ. ಇದು ಈ ಹಾಡು ಮಜಾ ಬಂತು ಮಾತ್ರ, ಚೆನ್ನಾಗಿದೆ ಚೆನ್ನಾಗಿದೆ. ಮೊದಲು ಹೇಳಿದ್ರೆ ಬಳಸ್ಬಿಡ್ಬೋದಿತ್ತು ರಂಗನಗರದಲ್ಲಿ. ಇದಕ್ಕೆಲ್ಲ ಬೇಡ ಕಣ, ಇದೆಲ್ಲ ಅಷ್ಟೊಂದು ದೊಡ್ಡ ಕಾಮಿಡಿ ಏನಲ್ಲಪ್ಪ ಇದು. ಇಟ್ಸ್ ಕೋಲ್ ಸಂತೋಷ. ಹಾಗೆ ಆಗತ್ತೆ ಮುಂದೆ ಹೋಗ್ತಾ ಈ ಚಿತ್ರದ ತಂಡದ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು. ನಾನು ನಾಯಕ ನಾಯಕಿ ಲಾಸ್ಟ್ ಬರ್ತೀನಿ ಕಥಾನಾಯಕ ನಾಯಕಿ. ಏನಾಗುತ್ತೆ ಅವ್ರು ಕಾಣಿಸ್ಕೋತಿರ್ತಾರೆ, ಆದರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಕಾಣಿಸ್ಕೊಂಡಿರಲ್ಲ. ಹಾಗಾಗಿ ಫಸ್ಟು ಅವ್ರನ್ನ ಪರಿಚಯ ಮಾಡ್ತಾನೆ. ಮಗಳು ಸೈಲೆನ್ಸ್, ಗಲಾಟೆ ಮಾಡಿಕೊಡ್ದು, ಸಂಸಾರ ಮಾಡ್ತಾಯಿದ್ದೀನಿ ಸ್ವಾಮಿ. ಓಕೆ, ಏನಾಗತ್ತೆ ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ. ಜಗ್ಗೇಶ್ ಅವ್ರ ತಾಯಿಯ ಪಾತ್ರ ಬರುತ್ತೆ ಸಿನಿಮಾದಲ್ಲಿ, ಅದು ಅದೊಂಥರ ಕ್ಯಾರೆಕ್ಟ್ರು. ನೀವು ಹಿಂದಿನ ಕಾಲದಲ್ಲಿ ಎಂ ವಿ ರಾಜಮ್ಮ ಈ ತರಹದ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗ ಅಂದ್ಕೊಳ್ಳಿ, ಆ ಥರದ್ದು ಒಂದು ವಯಸ್ಸಾದವ್ರನ್ನ ಏನಾದ್ರು ಹುಡ್ಕೋಣ ಅಂತೇಳಿ. ವಯಸ್ಸಾದವ್ರಿಗೆ ಬಂದರೆ ನಮಗೆ ಬೇಕಿರುವಂಥ ಕಾಮಿಡಿಗೆ ತೊಂದರೆ ಆಗುತ್ತೆ, ಬೇಡ. ಒಬ್ಬ ಯೂತ್ ಹುಡುಗಿನ ಹುಡ್ಕೋಣ, ಅದಕ್ಕೆ ನ್ಯಾಯ ಒದಗಿಸುವಂಥ ಕಲಾವಿದೆ ಆಗಿದ್ರೆ ಆಯಿತು ಅಂತ. ಆಗ ಸಿಕ್ಕರು ಚೈತ್ರ ಕೊಟ್ಟೂರು. ಬನ್ನಿ ಬಾ, ಬನ್ನಿ ಬನ್ನಿ ಪ್ಲೀಸ್. ಇವರಿಬ್ಬರ ಅಮ್ಮ ಮಗನ ಮಗನ ಪ್ರೀತಿ ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಸ್ವಾಮಿ. ಹಾಂ ಖಂಡಿತ ಖಂಡಿತ. ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ, ಎಲ್ಲೂ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾದರೆ ದೈಹಿಕ ಅಂದರೆ ನಾವು ಫ್ರೇಮಲ್ಲಿ ತೋರಿಸುವಾಗ ಆ ಇನ್ಸೆಸ್ಚುಯಲ್ ಬರ್ಕೊಡೋದು, ತಾಯಿ ಮಗನಾಗಿರಬೇಕು ಅಂತ. ಇವರು ಕಲಾವಿದನಾಗಿ ಹಾಗೆ ಕಲಾವಿದನಾಗಿ ಒಂದು ಒಂದು ಎರಡೇ ಎರಡು ಮಾತು ಎರಡು ನಾನು ನಿಲ್ಲಿಸ್ಬಿಡ್ತೀನಿ ಅಂತ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.